ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾವು ಮಾಡಿದ ಲಾಸ್ಟ್ ವಿಡಿಯೋ, ಲಾಸ್ಟ್ ಸಂಪಿಗೆ ಗಿಡದ ವಿಡಿಯೋನ ತುಂಬ ಜನ ಲೈಕ್ ಮಾಡಿದ್ದೀರಾ, ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ಎಲ್ಲಿದೆ ನಿಮ್ಮ ತೋಟ, ಒಂದ್ಸಲ ಅಡ್ರೆಸ್ ಕೊಡಿ, ಬರ್ತೀವಿ ನಾವು ನೋಡಬೇಕು ಫ್ಲವರ್ಸ್ ಅಂತ. ಸೊ ನಾನು ಆವಾಗ ನಿಮಗೆ ಏನೂ ತೋರಿಸಲಿಲ್ಲ, ಸ್ವಲ್ಪ ಮಾತ್ರ ತೋರಿಸಿದೆ ಹೇಗಿದೆ ಅಂತ. ಬಟ್ ಈ ಸಲ ಫುಲ್ ಡೀಟೇಲಾಗಿ ವಿಡಿಯೋ ಮಾಡೋಣ ಅಂತ ಫುಲ್ ಡೀಟೇಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಫುಲ್ ಸಂಪಿಗೆ ಗಿಡನೇ ಇದೆ. ಬೆಳಗ್ಗೆ ಇನ್ನೂ ಟೈಮ್ ಬಂದುಬಿಟ್ಟು 6 something ಆಗಿದೆ ಅಷ್ಟೇ. ನಾವು ಬೆಳಗ್ಗೆನೇ ಹೋಗ್ಲಕ್ಕೆ ಬರ್ತೀವಿ, 5:30 ಬರ್ತೀವಿ. ಸೊ 11 ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ಮಾರ್ಕೆಟಿಗೆ ಕಳಿಸ್ಬೇಕು. ಅದಕ್ಕೆ ಬೆಳಗ್ಗೆನೇ ಮಾಡಿಬಿಡೋಣ. ಆಮೇಲೆ ಅಂದರೆ ಹೂವು ಎಲ್ಲ ಖಾಲಿ ಆಗಿಬಿಡುತ್ತೆ ಗಿಡದಲ್ಲಿ. ಇವಾಗ ನೋಡಿ ಫುಲ್ಲು ಇದೆ ಗಿಡ, ತುಂಬ ಹೂವು ಕಾಣಿಸುತ್ತೆ. ಇರಿ ನಿಮ್ಗೆ ತೋರಿಸ್ತೀನಿ. ಇನ್ನೂ ಸೂರ್ಯ ಕೂಡ ಹುಟ್ಟಿಲ್ಲ, ನೋಡ್ತಾ ಇರ್ಬೋದು ನೀವು. ಇನ್ನೂ ಸೂರ್ಯ ಹುಟ್ಟೇ ಇಲ್ಲ, ಅಷ್ಟು ಬೇಗ ನಾವು ತೋಟದಲ್ಲಿದ್ದೀವಿ. ನಾವು ನಮ್ಮ ತೋಟನ 3 parts ಡಿವೈಡ್ ಮಾಡ್ಕೊಂಡಿದ್ದೀವಿ. ಮೊದಲನೇದು ಗಿಡಗಳನ್ನ ಉಂಡ್ಬಿಟ್ಟು ತುಂಬ ವರ್ಷ ಆಗಿದೆ, ಅಂದರೆ 25 years ಆಗಿದೆ. ಸೆಕೆಂಡ್ ಒನ್ ಬಂದುಬಿಟ್ಟು 15 years ಆಗಿದೆ. ಇವಾಗ ಮತ್ತೆ ಚಿಕ್ಕ ಗಿಡಗಳ 1 year ಉಂಡಿದ್ದೀವಿ. ಅಂದರೆ ನಾವು ಈ ಥರ ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಕಟ್ ಮಾಡ್ತೀವಲ್ವಾ ಡಿಸೆಂಬರಲ್ಲಿ, ಕಟ್ ಮಾಡೋ ಟೈಮಲ್ಲಿ 3 parts ಕಟ್ ಮಾಡ್ತೀವಿ. ಫಸ್ಟು ಬೇಗ ಉಣ್ಣದ್ದು ಕಟ್ ಮಾಡ್ತೀವಿ, ಬಿಕಾಸ್ ಅದು ದೊಡ್ಡ ದೊಡ್ಡ ಮರ ಇದೆ, ತುಂಬ ದೊಡ್ಡ ದೊಡ್ಡ ಮರ ಇದೆ. ಸೊ ಸೆಕೆಂಡ್ ಒನ್ನ ಆಮೇಲೆ ಸ್ವಲ್ಪ ಟೈಮ್ ತೊಗೊಂಡು 1 month ಗ್ಯಾಪ್ ತೊಗೊಂಡು ಕಟ್ ಮಾಡ್ತೀವಿ. ಹಾಗಾಗಿ ನಮಗೆ 3 parts ಹೂವು ಬರುತ್ತೆ, ನೋಡ್ತಾ ಇರ್ಬೋದು. ಇವಾಗ ಇಲ್ಲಿ ತುಂಬ ಹೂಗಳಿದೆ, ಎಲೆಗೆ ಒಂದು ಹೂ ಅಂತಾರಲ್ಲ ಆ ಥರ ಬಿಟ್ಟಿದೆ. ನಮಗೆ ಬೇರೆ ಯಾವ ವಾಕಿಂಗು, ಜಿಮ್ಮು, ಎಕ್ಸಸೈಸು ಯಾವುದು ಬೇಡ. ಡೈಲಿ ಬೆಳಗ್ಗೆ ಎದ್ದು ಫುಲ್ ಕೆಲಸ ಇರುತ್ತೆ ನಮಗೆ. ಈ ಕೆಲಸವನ್ನು ಮಾಡಿಕೊಂಡ್ರೆ ಎಲ್ಲ ಆಗ್ಬಿಡತ್ತೆ, ಕಾಸು ಕೊಟ್ಟು ಜಿಮ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ನಮಗೆ. ಆಮೇಲೆ ಬೆಳಗ್ಗೆ ಎದ್ದರೆ ತುಂಬ ಚೆನ್ನಾಗಿರುತ್ತೆ ವೆದರು, ಕೂಲ್ ಆಗಿರುತ್ತೆ, ತಣ್ಣ ಗಾಳಿ ಇರುತ್ತಲ್ವಾ. ಸೊ ನ್ಯಾಚುರಲಿ ನಾವು ಜಿಮ್ ಮಾಡ್ಕೊಂಬಿಟ್ಟಿದ್ದೀವಿ. ನಮ್ಮ ತೋಟನ ತುಂಬ ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಸಂಪಿಗೆ ಹೂವಿಂದು. ಸಂಪಿಗೆ ಹೂವನ್ನ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ಎಲ್ಲರಿಗೂ, ಇದು ಅಗರ್ಬತ್ತಿಗೆ ಯೂಸ್ ಮಾಡ್ತಾರೆ. ಸ್ವರ್ಣ ಚಂಪ ಅಗರ್ಬತ್ತಿ ಬರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಸೆಂಟಿಗೆ ಯೂಸ್ ಮಾಡ್ತಾರೆ. ದೊಡ್ಡ ದೊಡ್ಡ ಮರ ಆಗಿರೋದ್ರಿಂದ ಹತ್ತಿ ಕೂಡ ಕೀಳ್ತಾರೆ ಮರ ಹತ್ತಿಬಿಟ್ಟು. ಮತ್ತು ತುಂಬ ಸೈಡಲ್ಲೆಲ್ಲ ಇರುತ್ತಲ್ವ ಅಲ್ಲಿಗೆಲ್ಲ ಮರ ಹತ್ತಿ ಕೀಳೋದಕ್ಕಾಗಲ್ಲ. ಅಲ್ಲಿ ನಾವು ಬಿದಿರು ಬರುತ್ತಲ್ವ, ಬಿದಿರಲ್ಲಿ ಕಡ್ಡಿ ಮಾಡ್ಕೊಂಡಿರ್ತೀವಿ, ದೋಟಿ ಅಂತ ಕರೀತಾರೆ. ಆ ದೋಟಿ ತೊಗೊಂಡು ನಾವು ಹೂವು ಬಿಡಿಸ್ಕೋತೀವಿ. ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ, ಎಲ್ಲ ಫುಲ್ ಕೆಳಗಡೆ ಇರುತ್ತೆ ಆಲ್ಮೋಸ್ಟ್. ಹೂವು ಕಿತ್ತಾದಮೇಲೆ ಎತ್ಕೋತೀವಿ. ನೀವು ಈ ಗಿಡನ ನೋಡ್ತಾ ಇರ್ಬೋದು, ಎಲೆಯೆಲ್ಲ ಸುಕ್ಕ ಸುಕ್ಕ ಆಗಿ ಮಡ್ಚ್ಕೊಂಡಿದೆ. ಇದು ರೋಗ ಬಂದಿರೋದು. ಇದು ನೋಡಿ, ಇದು ಈ ಎಲೆ ಚೆನ್ನಾಗಿದೆ, ಕೆಳಗಡೆ ಇರೋ ಎಲೆ ಎಲ್ಲ ಸುಂಟ್ರುಕೊಂಡಿದೆ. ಬಿಕಾಸ್ ಒನ್ ವೀಕಿಂದ ಮಳೆ ಬರ್ತಾ ಇದೆ ಅಲ್ವಾ, ಸ್ಪ್ರೇ ಮಾಡೋಕ್ಕಾಗಿಲ್ಲ. ಸೊ ಎಲ್ಲ ರೋಗ, ಸಂಪಿಗೆ ಗಿಡಕ್ಕೆ ತುಂಬ ಬರುತ್ತೆ ರೋಗ. ವೀಕ್ಲಿ 1 ಸ್ಪ್ರೇ ಮಾಡಲೇಬೇಕು, ಮಸ್ಟ್ ಅಂಡ್ ಶುಡ್ ಸ್ಪ್ರೇ ಮಾಡಬೇಕು. ನೀವು ಇವಾಗ ನೋಡ್ತಾ ಇರೋದು ಕೆಂಡ ಸಂಪಿಗೆ ಗಿಡ. 3 variety ಆಫ್ ಕೆಂಡ ಸಂಪಿಗೆ ಹೂವು ಇದೆ ನಮ್ಮ ತೋಟದಲ್ಲಿ. ನೋಡಿ, ಇದು ಕೆಂಡ ಸಂಪಿಗೆ, ಇನ್ನೊಂದು ವೈಟ್ ಕಲರ್ ಸಂಪಿಗೆ ಹೂವು. ನಾನು ಲಾಸ್ಟಲ್ಲಿ ಅದನ್ನು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಇದು ಫುಲ್ಲು ಎಷ್ಟು ಅಂದರೆ ರೆಡ್ ಕಲರ್ ಇರುತ್ತೆ. ಮುರಿದ್ರೆ ಸಾಕು, ಟಕ್ಕಂತ ಕಟ್ಟಾಗುತ್ತೆ ಸಂಪಿಗೆ ಹೂವು. ಸೈಡ್ಗೆ ಮುರ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ಕೆಂಡ ಸಂಪಿಗೆ ಅಂದರೆ ಫೇಮಸ್ ಅಲ್ವಾ. ನೋಡಿ, ಇದೇ ಕೆಂಡ ಸಂಪಿಗೆ ಹೂ. ನೋಡಿ, ಇವಾಗ ನೀವು ನೋಡ್ತಾ ಇರೋದು ಬಿಳಿ ಸಂಪಿಗೆ ಹೂವು. ನೋಡ್ಬೋದು, ಇದು ಶಾರ್ಪ್ ಆಗಿದೆ, ಎಡ್ಜಸ್ಸು ಉದ್ದಕ್ಕೆ ಬರುತ್ತೆ, ಹೂ ಅಗಲ ಬರಲ್ಲ. ಇದು 1 variety ಇದೆ ನಮ್ಮ ತೋಟದಲ್ಲಿ.
ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳಿದ್ರಿ, ಮೇಡಮ್ ನಿಮ್ಮ ತೋಟದಲ್ಲಿ ಎಷ್ಟು ವೆರೈಟಿ ಹೂಗಳಿದೆ, ಸಂಪಿಗೆ ಹೂವು ಪ್ಲೀಸ್ ಡೀಟೇಲಾಗಿ ಹೇಳಿ, ನಾವೊಂದ್ಸಲ ಬರ್ತೀವಿ ಅಂತ. ಸೊ ನಾನು ಅದಕ್ಕೋಸ್ಕರ ಪ್ರತಿಯೊಂದು ಹೂವನ್ನು ಕಿತ್ತು ಕಿತ್ತು ತೋರಿಸ್ತಾ ಇದ್ದೀನಿ. ಈ ಥರ ಆಗುತ್ತೆ ನೋಡಿ, ಇದು ಈ ಥರ ಕಾಣಿಸುತ್ತೆ ಹೂವು. ಇದು ನಾರ್ಮಲ್ ಸಂಪಿಗೆ ಹೂ ನೋಡಿ, ನೀವು ನೋಡ್ಬೋದು ದೊಡ್ಡ ದೊಡ್ಡ ಮರಗಳಿದೆ. ಮರ ಹತ್ತೇ ಕೀಳಬೇಕು, ಇಲ್ಲ ದೋಟಿಯಲ್ಲಿ ಕೀಳಬೇಕು. ಕೆಳಗಡೆ ಸ್ವಲ್ಪ ಹೂ ಇರುತ್ತೆ, ಕೆಳಗಡೆ ಆದಷ್ಟು ಕಿತ್ಕೋತೀವಿ ನೋಡಿ. ಈ ಥರ ಕಿತ್ ಕಿತ್ತು ಕೆಳಗಡೆ ಹಾಕ್ಬಿಡ್ತಾರೆ. ಆಮೇಲೆ ನಾವು ಬಕೆಟ್ಗೆ ತೊಗೋತೀವಿ ಎಲ್ಲ ಹೂನ ತೊಗೊಂಡು, ಆಮೇಲೆ ಬ್ಯಾಗ್ ಹಾಕೋತೀವಿ. ಲಾಸ್ಟಲ್ಲಿ ಹೂನ ಮಾರ್ಕೆಟಿಗೆ ಕಳ್ಸೋಕ್ಕೆ ಮುಂಚೆ ಹೂನ ವಾಶ್ ಮಾಡಿ ಕಳಿಸ್ತೀವಿ, ಬಿಕಾಸ್ ನೆಲದಲ್ಲಿ ಬಿದ್ದಿರುತ್ತೆ ಅಲ್ವಾ. ಮತ್ತು ನಾವು ಓಡಾಡೋವಾಗ ಮರ ಮೇಲೆ ನೋಡ್ಕೊಂಡು ಕೀಳೋವಾಗ ತುಳಿದು ಬಿಟ್ಟಿರ್ತೀವಿ ಅಂತ ನಾವು ಹೂನ ವಾಶ್ ಮಾಡಿ ಕಳಿಸ್ತೀವಿ. ನೋಡಿ, ನಮಗೆ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ. ಪಾಪ ಹೇಮವ್ರ ಮಗಳು ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ದಾಳೆ. ನೀವು ಇವಾಗ ನೋಡ್ತಾ ಇರೋದು ಇವತ್ತಿನ ಹೂ ಈ ಥರ ಇರುತ್ತೆ, ಇಷ್ಟು ಚೆನ್ನಾಗಿ ಇರುತ್ತೆ. ಈ ಹೂ ಇವತ್ತು ಬಿಟ್ಬಿಟ್ರೆ ನಾಳೆಗೆ ಈ ಥರ ಆಗ್ಬಿಡುತ್ತೆ, ಹರಡ್ಬಿಡುತ್ತೆ ಹೂವು, ವೇಸ್ಟು, ನಾಳೆಗೆ ಏನಕ್ಕೂ ಯೂಸ್ ಆಗಲ್ಲ ಈ ಹೂವು. ಒಂದು ದಿನ ಇವತ್ತಿನ ಹೂವು ಇವತ್ತಿಗೆ ಮಾತ್ರ ನೋಡಿ ಗಿಡದಲ್ಲೇ ಹರಡ್ಬಿಟ್ಟಿದೆ. ತುಂಬ ನೋಡಿ ಹುಷಾರಾಗಿ ಕಿತ್ಕೊತೀವಿ ಅಂದರೂ ಒಂದೊಂದು ಹೂವು ಮಿಸ್ ಆಗ್ಬಿಡುತ್ತೆ. ಈ ಥರ ಕಾಣಿಸುತ್ತೆ ಹರಡಿದ್ರೆ ಹೂವು ನೋಡಿ, ಎಷ್ಟು ಹೂವು ವೇಸ್ಟ್ ಆಗಿಬಿಟ್ಟಿದೆ. ನೋಡಿ ಇದು ಕೆಂಡ್ ಸಂಪಿಗೆ ಹೂವು ಎಷ್ಟು ಒಣಗ್ದಂಗೆ ಆಗಿದೆ ನೋಡಿ. ನಾನು ಬೆಳಗ್ಗೆ ಕಿತ್ಕೊಂಬಂದು ಇಟ್ಕೊಂಡೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಇಷ್ಟೆಲ್ಲ ಒಣಗಿಬಿಟ್ಟಿದೆ. ಸೊ ನಾವು ಇವತ್ತು ಕಿತ್ತರೆ ಸ್ವಲ್ಪ ಬೇಗನೆ ಯೂಸ್ ಮಾಡಿಬಿಡಬೇಕು, ಸಾಯಂಕಾಲ ಆದರೆ ಸುಮ್ಮನೆ ತುಂಬ ವೇಸ್ಟ್ ಆಗಿಬಿಡುತ್ತೆ ಹೂವು ನೋಡಿ. ಈ ಥರ ಕಾಣಿಸುತ್ತೆ ಕಿತ್ತು ಆಯ್ದು ಇಟ್ಟಿದ್ದೀವಿ ಹೂವು. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.